ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ, ತುಂಬ ಈಸಿಯಾಗಿ ಮಾಡುವಂಥ ಒಂದು ಹಲ್ವಾ. ಸೊ ಈ ಹಲ್ವಾನ ನೀವು ಯಾವತ್ತೂ ತಿಂದಿರಲ್ಲ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಮತ್ತು ರುಚಿಯಾಗಿ ಮತ್ತು ಹೆಲ್ತಿಯಾಗಿರೋವಂಥ ಒಂದು ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಮೊದಲನೇದಾಗಿ ಒಂದು ಪ್ಯಾನಿಗೆ ನಾನು 1 ಕಪ್ ಆಗುವಷ್ಟು ಇಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಆಟ ಅಂತೀವಲ್ಲ, ಸೊ ಅದನ್ನು 1 ಕಪ್ ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಈಗ ನಾವು 1-2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಸೊ ನೋಡಿ, ಈಗ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. 2-3 ನಿಮಿಷ ಮಾತ್ರ ಫ್ರೈ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಘಮ ಘಮ ಅಂತ ಇರಬೇಕು, ಅಲ್ಲಿವರೆಗೂ ಮಾಡಿದ್ರೆ ಸಾಕು. ಈಗ ಬೇರೆ ಇನ್ನೊಂದು ಪ್ಯಾನಿಗೆ ನಾನು 1 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ. ಅದಕ್ಕೆ 2 ಕಪ್ ಆಗುವಷ್ಟು ಅದೇ ಕಪ್ಪಲ್ಲಿ ನಾವು 2 ಕಪ್ ನೀರನ್ನು ತೊಗೊಳ್ಳೋಣ. ಓಕೆ, 1 ಕಪ್ ಸಕ್ಕರೆಗೆ 2 ಕಪ್ ನೀರನ್ನು ಆ್ಯಡ್ ಮಾಡೋಣ. 1 ಕಪ್ ಆಟ ತೊಗೋಬೇಕು, ಗೊತ್ತಾಯ್ತಾ? 1 ಕಪ್ ಆಟಗೆ 1 ಕಪ್ ಸಕ್ಕರೆ, 2 ಕಪ್ ನೀರು, ಇಷ್ಟನ್ನು ಹಾಕೋಣ. ಓಕೆ, ಈಗ ನಾನು ನೀರು ಹಾಕಿ ಸಕ್ಕರೆ ನೀರನ್ನು ಎರಡು ಮಿಕ್ಸ್ ಮಾಡಿ ಈಗ ಕರಗಿಸಿದ್ದೀನಿ. ಸೊ ಜಸ್ಟ್ ಕರಗಿದ್ರೆ ಸಾಕು, ಇದು ಜಾಸ್ತಿ ಇದನ್ನು ನಾವು ಬಾಯ್ಲ್ ಮಾಡೋದು ಬೇಡ. ಈಗ ಒಂದು ಪ್ಯಾನಿಗೆ ನಾನು ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಿದ್ರೂ ಉಪಯೋಗಿಸಿ. ಸೊ ಕೆಲವರು ತುಪ್ಪ ಜಾಸ್ತಿ ಯೂಸ್ ಮಾಡಲ್ಲ ಅಂತಾರೆ, ಹಾಗಾಗಿ ನಾನಿಲ್ಲಿ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ ಮತ್ತು ತುಪ್ಪ ಮುಂದೆ ಉಪಯೋಗಿಸ್ತೀನಿ. ಹಲ್ವಾದಲ್ಲಿ ತುಪ್ಪ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ತುಪ್ಪನ ಕಮ್ಮಿ ಮಾಡಿ ಆಯಿಲ್ನ ಉಪಯೋಗಿಸಿದ್ದೀನಿ. ಮತ್ತು ಇಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ ನಾನು, ಬಾದಾಮ್ ಮತ್ತು ಕಾಜುನ ತೊಗೊಂಡಿದ್ದೀನಿ. ಸೊ ನೀವು ದ್ರಾಕ್ಷಿ ಹಾಕೋದಿದ್ದರೆ ದ್ರಾಕ್ಷಿ ಕೂಡ ಯೂಸ್ ಮಾಡ್ಬೋದು, ಆದರೆ ದ್ರಾಕ್ಷಿ ಸಪ್ರೇಟಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ಫ್ರೈ ಆಗಿದೆ, 1-2 ನಿಮಿಷದಲ್ಲಿ ಫ್ರೈ ಆಗುತ್ತೆ. ಸೊ ಇವಾಗ ಇದನ್ನು ತೆಗೆಯೋಣ. ಓಕೆ, 1 ತಟ್ಟೆಗೆ ನಾನು ತೆಗೆದಿಟ್ಕೋತೀನಿ. ಈಗ ಅದೇ ತುಪ್ಪ ಅಥವಾ ಎಣ್ಣೆ ಇರುತ್ತಲ್ಲ, ಸೊ ಅದಕ್ಕೆ ಈಗ ಫ್ರೈ ಮಾಡಿರೋವಂತಹ ಗೋಧಿ ಹಿಟ್ಟಿದೆಯಲ್ಲ ಆಟ, ಸೊ ಅದನ್ನು ಮತ್ತೆ ಹಾಕ್ಕೊಳ್ಳೋಣ. ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ನೀಟಾಗಿ ಈಗ ಮಿಕ್ಸ್ ಮಾಡೋಣ. ಓಕೆ, ಮಿಕ್ಸ್ ಮಾಡೋಣ. ಇದನ್ನು ಹಾಗೆ ಈಗ 1-4 ನಿಮಿಷ ಫುಲ್ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ನಾವು. ಓಕೆ, ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಈ ಥರ ಚೇಂಜ್ ಆಗಬೇಕು, ಕಲರ್ ಚೇಂಜ್ ಆಗೋ ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇವಾಗ ನಾವು ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀವಲ್ಲ, ಸೊ ಅದನ್ನು ಇವಾಗ ನಾನು ಹಾಕ್ಕೋತಾ ಇದ್ದೀನಿ. 2 ಕಪ್ಪು ನೀರಿರೋದು ಕರೆಕ್ಟಾಗಿ ಇದಕ್ಕೆ ಆಗುತ್ತೆ. ಸೊ ನೋಡಿ, ನಾನು ಇವಾಗ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಈಗ ನೋಡಿ, ಮಿಕ್ಸ್ ಮಾಡೋಣ. ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಗಂಟು ಆಗದಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಒಳ್ಳೆ ಕೇಸರಿ ಬಾತ್ ಆದಂಗೆ ಆಗಿದೆ. ತುಂಬಾ ಈಸಿಯಾಗಿ ನೀವು ಗೋಧಿ ಹಿಟ್ಟಲ್ಲಿ ಈ ರೆಸಿಪಿನ ಮಾಡ್ಬೋದು. ಖಂಡಿತವಾಗ್ಲೂ ಈ ರುಚಿಯಾದಂಥ ಹಲ್ವಾನ ನೀವು ಯಾವತ್ತೂ ತಿಂದಿರಲ್ಲ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತು ಅಷ್ಟು ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಓಕೆ, ಈಗ ಈ ಹಲ್ವಾನ, ಈಗ ಹಲ್ವಕ್ಕೆ ನಾನು ತುಪ್ಪ ಹಾಕಿರಲಿಲ್ಲ, ಸೊ ಈಗ 1/4 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಓಕೆ, ತುಪ್ಪ ಈಗ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕಿದ್ರೆ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾವುದೇ ಹಲ್ವಾ ಮಾಡಿದ್ರೂ ಅಷ್ಟೇ ತುಪ್ಪ ಹಾಕೋಣ. ಈಗ ತುಪ್ಪ ನೋಡಿ ಕರಗಿದೆ. ಸೊ ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಇದನ್ನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಈಗ ನಾನು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಖಂಡಿತ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈಗ ನಾನು ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಕಟ್ ಮಾಡಿ ಕೂಡ ಹಾಕೋಬೋದು, ಇಲ್ಲ ಹಾಗೆ ಕೂಡ ನೀವು ಹಾಕ್ಕೋಬೋದು. ಬೇಕು ಅಂತ ಅಂದರೆ ತುಂಬ ದಪ್ಪ ದಪ್ಪ ಅನಿಸಿದ್ರೆ ನೀವು ಈ ಥರ ಕಟ್ ಮಾಡಿ ಕೂಡ ಹಾಕ್ಕೊಳ್ಳಿ. ಹಲ್ವಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿದ್ದರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಸೊ ನೋಡ್ಬೋದು, ಈಗ ಆಟ ಹಲ್ವಾ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಓಕೆ, ಬಾಯ್.